ವಿದ್ಯಾರ್ಥಿಗಳೆ ನಾವು ಈಗ ನೈಜ ಜೀವನದಲ್ಲಿ ನಡೆಯುವ ಕೆಲವು ಘಟನೆಗಳು ಕೆಲವು ಸಮಸ್ಯೆಗಳು ಕೆಲವು ವಿದ್ಯಮಾನಗಳನ್ನು ವರ್ಗ ಸಮೀಕರಣಗಳ ಸಮೀಕರಣಗಳನ್ನು ಬಳಸಿಕೊಂಡು ಯಾವ ರೀತಿ ನಾವು ಪರಿಹರಿಸಬೇಕು ಅದಕ್ಕೆ ಯಾವ ರೀತಿ ಪರಿಹಾರವನ್ನು ಕಂಡುಹಿಡಿಯಬೇಕು ಅನ್ನುವುದನ್ನು ಕೆಲವು ಉದಾಹರಣೆಗಳ ಮೂಲಕ ನಾವು ತಿಳಿದುಕೊಳ್ಳೋಣ ಇಲ್ಲಿ ಒಂದು ಪಠ್ಯಪುಸ್ತಕದಲ್ಲಿ ಒಂದು ಉದಾಹರಣೆಯನ್ನು ಕೊಟ್ಟಿದ್ದಾರೆ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ 45 ಇದೆ ನೆನಪಿಟ್ಕೊಳ್ಳಿ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಿದೆ 45 ಇದೆ ಹೌದಾ ನಮಗಿಬ್ಬರ ಬಳಿಯಲ್ಲಿರುವ ಗೋಲಿಗಳ ಸಂಖ್ಯೆ ಗೊತ್ತಿಲ್ಲ ಅದರಲ್ಲಿ ನಾವೇನು ಮಾಡೋಣ ಜಾನ್ನ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆಯನ್ನು ಎಕ್ಸ್ ಎಂದು ಇಟ್ಕೊಳ್ಳೋಣ ಆಗ ಜೀವಂತಿಯ ಬಳಿಯಲ್ಲಿ ಉಳಿಯತಕ್ಕಂಥ ಗೋಲಿಗಳ ಸಂಖ್ಯೆ ಏನಾಗುತ್ತದೆ ಅನ್ನೋದನ್ನು ನೋಡೋಣ ನಾವು ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆಯನ್ನು ನಾವು ತಿಳಿದುಕೊಳ್ಳೋಣ ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಎಕ್ಸ್ ಅನ್ನು ನಾವು ಏನು ಮಾಡೋಣ ವಿದ್ಯಾರ್ಥಿಗಳು ಈ ಕಡೆ ತೆಗೆದುಕೊಂಡು ಬರೋಣ ತೆಗೆದುಕೊಂಡು ಬಂದರೆ ಏನಾಗುತ್ತದೆ ಅನ್ನೋದನ್ನು ನೋಡಿ ನೋಡಿ ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತದೆ 45 ಮೈನಸ್ ಎಕ್ಸ್ ಆಗುತ್ತದೆ ಜಾನ್ನ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಕ್ಸ್ ಆಗಿದ್ದರೆ ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಾಗಿದೆ 45 ಆಗುತ್ತದೆ ಪ್ರಶ್ನೆಯಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಜಾನ್ ಮತ್ತು ಜೀವಂತಿ ಇವರಿಬ್ಬರ ಬಳಿ ಇರುವ ಒಟ್ಟು ಗೋಲಿಗಳ ಸಂಖ್ಯೆ ಒಟ್ಟು ಗೋಲಿ ಅಂದರೆ ಅವರಿಬ್ಬರ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಏನು ಮಾಡಬೇಕು ನಾವು ಕೂಡಿಸಬೇಕು ಕೂಡಿಸಿದಾಗ ಅವುಗಳ ಒಟ್ಟು ಮೊತ್ತ ಎಷ್ಟಾಗುತ್ತದೆ 45 ಆಗುತ್ತದೆ ಹೌದಾ ಅದಕ್ಕಾಗಿ ಎಕ್ಸ್ ಎನ್ನುವುದನ್ನು ನಾವು ಒಬ್ಬರಲ್ಲಿ ಜಾನ್ದರೇ ತೆಗೆದುಕೊಳ್ಳಬಹುದು ಜೀವಂತಿಯರೇ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಅನ್ನಾದರೂ ಕೂಡ ನಾವು ತೆಗೆದುಕೊಳ್ಳಬಹುದು ನಾವು ಜಾನ್ನ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆಯನ್ನು ಎಕ್ಸ್ ಎಂದು ತೆಗೆದುಕೊಂಡ್ರೆ ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತದೆ 45 ಮೈನಸ್ ಎಕ್ಸ್ ಆಗುತ್ತದೆ ಹೌದಾ ಇದನ್ನೇ ನಾವು ಈಗ ಒಂದು ಸಮೀಕರಣದ ರೂಪದಲ್ಲಿ ಬರೋಣ ವಿದ್ಯಾರ್ಥಿಗಳು ನೋಡಿ ಇದಕ್ಕೆ ಯಾವ ರೀತಿ ಪರಿಹಾರ ಕಂಡುಹಿಡಬೇಕು ಅನ್ನೋದರ ಬಗ್ಗೆ ಪರಿಹಾರ ಜಾನ್ನ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಜಾನ್ ಬಳಿ ಇರುವ ಗೋಲಿಗಳ ಸಂಖ್ಯೆ ಏನಾಗಿರಲಿ ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ಹೌದಾ ಹಾಗಾದರೆ ಜೀವಂತಿಯ ಬಳಿಯಲ್ಲಿರುವ ಗೋಲಿಗಳ ಸಂಖ್ಯೆ ಜೀವಂತಿ ಬಳಿ ಇರುವ ಗೋಲಿಗಳ ಸಂಖ್ಯೆ ಏನಾಗುತ್ತದೆ ವಿದ್ಯಾರ್ಥಿಗಳು ನಾನು ತೋರಿಸಿದೆ ಈಗಾಗಲೇ ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಏನಾಗುತ್ತದೆ 45 ಮೈನಸ್ ಎಕ್ಸ್ ಆಗುತ್ತದೆ ಯಾಕೆ ಅವರಿಬ್ಬರ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಿದೆ 45 ಇದೆ ತಿದ್ದ ಈಗ ನೋಡಿ ಮುಂದಿನ ಪ್ರಶ್ನೆ ಕಂಟಿನ್ಯೂ ಇದೆ ಇವರಿಬ್ಬರ ತಲಾ 5 ಗೋಲಿಗಳನ್ನು ಕಳೆದುಕೊಂಡಾಗ ಅಂದರೆ ಜಾನ್ ಕೂಡ 5 ಗೋಲಿಗಳನ್ನು ಕಳೆದುಕೊಳ್ಳುತ್ತಾನೆ ಜೀವಂತಿ ಕೂಡ 5 ಗೋಲಿಗಳನ್ನು ಕಳೆದುಕೊಳ್ಳುತ್ತಾಳೆ ಇವರ ಬಳಿ ಇರುವ ಗೋಲಿಗಳ ಸಂಖ್ಯೆಗಳ ಗುಣಲಬ್ಧ ಕಳೆದುಕೊಂಡ ನಂತರ ಆ ಗೋಲಿಗಳ ಗುಣಲಬ್ಧಗಳ ಸಂಖ್ಯೆ ಎಷ್ಟಾಗುತ್ತದೆ 120 ಆಗುತ್ತದೆ 124 ಆಗುತ್ತದೆ ಹಾಗಾದರೆ ಆರಂಭದಲ್ಲಿ ಅವರ ಬಳಿ ಇದ್ದ ಗೋಲಿಗಳ ಸಂಖ್ಯೆ ಎಷ್ಟು ಅಂತ ತಿಳ್ಕೊಂಡಿದ್ದಾರೆ ನೋಡೋಣ ಈಗ ಇದನ್ನೇನು ಪರಿಹರಿಸೋಣ ಜಾನ್ 5 ಗೋಲಿಗಳನ್ನು ಕಳೆದುಕೊಂಡಾಗ ಗೋಲಿಗಳನ್ನು ಕಳೆದುಕೊಂಡಾಗ ಅವನ ಬಳಿ ಇರುವ ಬಳಿ ಉಳಿಯುವ ಗೋಲಿಗಳು ನೋಡ್ರಿ ಮೊದಲು ಜಾನ್ನ ಬಳಿಯಲ್ಲಿ ಎಷ್ಟು ಗೋಲಿಗಳಿವೆ ವಿದ್ಯಾರ್ಥಿಗಳೇ ಎಕ್ಸ್ ಇವೆ ಹೌದಾ ಎಕ್ಸ್ನಲ್ಲಿ 5 ನಾವು ಕಳೆದರೆ ಎಕ್ಸ್ ಮೈನಸ್ 5 ಎಂದಾಗುತ್ತದೆ ಹೌದಲ್ಲವೇ ವಿದ್ಯಾರ್ಥಿಗಳೇ ಅವನು 5 ಗೋಲಿಗಳನ್ನು ಕಳೆದುಕೊಳ್ಳುತ್ತಾನೆ ಅದೇ ರೀತಿ ಜೀವಂತಿಯು ಕೂಡ 5 ಗೋಲಿಗಳನ್ನು ಕಳೆದುಕೊಳ್ಳುತ್ತಾಳೆ ಜೀವಂತಿ ತನ್ನಲ್ಲಿರುವ ಜೀವಂತಿ 5 ಗೋಲಿಗಳನ್ನು ಕಳೆದುಕೊಂಡಾಗ ಅವಳ ಬಳಿ ಉಳಿಯುವ ಗೋಲಿಗಳು ಮೊದಲು ಜೀವಂತಿಯ ಬಳಿಯಲ್ಲಿ ಎಷ್ಟು ಗೋಲಿಗಳು ವಿದ್ಯಾರ್ಥಿಗಳೇ 45 ಮೈನಸ್ ಎಕ್ಸ್ ಇವೆ ನೀವು ನೋಡ್ತಾ ಇದ್ದೀರಾ ಇಲ್ಲಿ
ಜಾನ್ನ ಬಳಿಯಲ್ಲಿರ್ತಕ್ಕಂತ ಮೊದಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಕ್ಸ್ ಇದೆ, ಮೊದಲು ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಎಷ್ಟಿದೆ? 45 ಮೈನಸ್ ಎಕ್ಸ್ ಇದೆ. ಅದರಿಂದ ಜೀವಂತಿ ಏನು ಮಾಡ್ತಾಳೆ, 45 ಮೈನಸ್ ಎಕ್ಸ್ ಇಂದ 5 ಗೋಲಿಗಳನ್ನು ಕಳೆದುಕೊಳ್ತಾಳೆ. ಹೌದಾ? ಈಗ ನೋಡಿ ಅವಳ ಬಳಿಯಲ್ಲಿ ಉಳಿಯತಕ್ಕಂಥ ಗೋಲಿಗಳು ಎಷ್ಟಾಯ್ತು ನೋಡೋಣ. 45ರಲ್ಲಿ 5 ಕಳೆದರೆ 40+45 ಇದೆ, -5 ಇದೆ. 45ರಲ್ಲಿ 5 ಗೋಲಿಗಳನ್ನು ಕಳೆದಾಗ ಜೀವಂತಿಯ ಬಳಿಯಲ್ಲಿ ಉರಿಯತಕ್ಕಂಥ ಗೋಲಿಗಳು ಎಷ್ಟಾಯ್ತು? ಜಾನ್ನ ಬಳಿಯಲ್ಲಿ ಇರುವ ಗೋಲಿಗಳ ಸಂಖ್ಯೆ 5 ಕಳೆದುಕೊಂಡಾಗ -5 ಆಯಿತು. ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆಯಿಂದ 5 ಗೋಲಿಗಳನ್ನು ಕಳೆದುಕೊಂಡಾಗ ಅದು ಎಷ್ಟಾಯ್ತು? 40-X ಆಯಿತು ವಿದ್ಯಾರ್ಥಿಗಳು. ಈಗ ನೋಡಿ ಅವರ ಬಳಿ ಇರುವ ಗೋಲಿಗಳ ಗುಣಲಬ್ಧ ನೆನ್ಪಿಟ್ಕೊಡ್ರಿ, ಉಳಿದಿರ್ತಕ್ಕಂಥ ಗೋಲಿಗಳ ಗುಣಲಬ್ಧ. ಪ್ರಶ್ನೆಯ ಪ್ರಕಾರ, ಈಗ ನಾವು ಪ್ರಶ್ನೆಯ ಪ್ರಕಾರ ಹೋಗೋಣ. ಪ್ರಶ್ನೆಯ ಪ್ರಕಾರ ಈಗ ಅವರಿಬ್ಬರ ಬಳಿ ಇರುವ ಗೋಲಿಗಳ ಗುಣಲಬ್ಧ ಸಮನಾಗಿದೆ, ಎಷ್ಟಿದೆ? 1/24 ಎಂದು ಕೊಟ್ಟಿದ್ದಾರೆ. ನೋಡಿ ಅವರ ಪ್ರಕಾರ, ಪ್ರಶ್ನೆ ಪ್ರಕಾರ ಅವರ ಬಳಿ ಇರುವ ಗೋಲಿಗಳ ಗುಣಲಬ್ಧ ಎಷ್ಟಿದೆ? ಜಾನ್ನ ಬಳಿಯಲ್ಲಿ ಎಷ್ಟು ಗೋಲಿಗಳಿವೆ? -5. ಜೀವಂತಿಯ ಬಳಿಯಲ್ಲಿರ್ತಕ್ಕಂಥ ಗೋಲಿಗಳ ಸಂಖ್ಯೆ ಇದೆ, -40 ಇದೆ. ಹೌದಾ? 40-X ಇದೆ, ಸಮಾನ ಆಗಿದೆ. ಅವು ಎರಡರ ಗುಣಲಬ್ಧ ಎಷ್ಟಿದೆ? 124 ಎಂದು ಕೊಟ್ಟಿದ್ದಾರೆ. ಈಗ ನೋಡಿ ಇವುಗಳನ್ನು ನಾವು ಗುಣಾಕಾರ ಮಾಡೋಣ. ಮೊದಲು ಎಕ್ಸ್ನಿಂದ 40ಕ್ಕೆ ಗುಣಾಕಾರ ಮಾಡೋಣ, 40X ಎಂದಾಯಿತು. ಅದೇ ರೀತಿ ಎಕ್ಸ್ನಿಂದ ಏನು ಮಾಡೋಣ, -X ಗುಣಾಕಾರ ಮಾಡೋಣ. -X² ಓಕೆ. ಈಗ 5ರಿಂದ 40ಕ್ಕೆ ಗುಣಾಕಾರ ಮಾಡೋಣ, 200 ಆಗುತ್ತದೆ. -5 × +40 ಅಂದರೆ -200 ಆಗುತ್ತದೆ. ಅದೇ ರೀತಿ -5ರಿಂದ -X ಗುಣಾಕಾರ ಮಾಡಿದರೆ -×+ ಆಯಿತು, 5×X ಆಯಿತು, ಸಮನಾಗಿದೆ. ಎಷ್ಟಾಯಿತು? 124. ಅದಾ, ಈಗ ನಾವು ಇದನ್ನು ಕ್ರಮಬದ್ಧವಾಗಿ ಇಡೋಣ. 40X 40X+5X ಇದೆ, 40X+5X ಎಷ್ಟಾಯಿತು? 45X ಆಯಿತು ವಿದ್ಯಾರ್ಥಿಗಳು. ಹೌದಾ? -X² -200. ಈ -124 ನಾವು ಈ ಕಡೆ ತೆರೋಣ, +124 ಆಯಿತು ವಿದ್ಯಾರ್ಥಿಗಳೇ, +124 ಆಯಿತು. = ಏನು ಉಳಿತು? 0 ಉಳಿತು. ವಿದ್ಯಾರ್ಥಿಗಳೇ ನೀವು ಗಮನಿಸ್ತಾ ಇದ್ದೀರಲ್ಲ, ಇದನ್ನು ನೋಡಿಕೊಳ್ಳಿ. ಈಗ ನಾವು ಇಲ್ಲೇ ಇದನ್ನು ಕಂಟಿನ್ಯೂ ಮಾಡೋಣ. ಈಗ ನೋಡಿ -X² ನಾವು ಮೊದಲು ಬರೆಯೋಣ, -X². ಹೌದಾ? +45X ಇದೆ, 45X ಏನಿದೆ? ಪ್ಲಸ್ ಇದೆ. ಈಗ -200 -124 ಎರಡು ಸೇರಿಸಿದರೆ -324 ಆಯಿತು. ಎರಡು ಮೈನಸ್ ಚಿಹ್ನೆವೆ, ಅದಕ್ಕಾಗಿ ಅವುಗಳನ್ನು ಕೂಡಿಸಬೇಕು. ಚಿಹ್ನೆ ಏನಿಡಬೇಕು? ಮೈನಸ್ ಇಡಬೇಕು ನಾವು. ಈಗ ನಾವು ಚಿಹ್ನೆ ಬದಲಾವಣೆ ಮಾಡೋಣ. ಚಿಹ್ನೆ ಬದಲಾವಣೆ ಅಂದರೆ ಈ ಸಂಪೂರ್ಣವಾದ ಸಮೀಕರಣವನ್ನು ಮೈನಸ್ನಿಂದ ಗುಣಾಕಾರ ಮಾಡೋದಕ್ಕೆ ಏನಾಗ್ತದೆ? -×-+X² ಆಗುತ್ತದೆ, -45X ಆಗುತ್ತದೆ. ಮೈನಸ್ ಇದ್ದದ್ದು ಪ್ಲಸ್, 324 ಸಮನಾಗಿದೆ, ಏನಾಯಿತು? 0 ಆಯಿತು. ಈಗ ಅಂತಿಮ ಪದ ಏನಿದೆ ವಿದ್ಯಾರ್ಥಿಗಳೇ? 324 ಇದೆ ವಿದ್ಯಾರ್ಥಿಗಳೇ, ನೀವು ನೋಡ್ಬೋದು ಅಂತಿಮ ಪದ ಏನಿದೆ, 324 ಇದೆ. ಈ 324 ನಾವು ಅಪವರ್ತನಕ್ಕೆ ಒಳಪಡಿಸಿದಾಗ, ಹೌದಾ, ಅಪವರ್ತನಕ್ಕೆ ಒಳಪಡಿಸಿದಾಗ ನಮ್ಗೆ ಏನು ಸಿಗುತ್ತದೆ ಅನ್ನೋದನ್ನು ನಾವು ಗಮನಿಸೋಣ. 36×9 ಮಾಡಿ ನೋಡೋಣ. 36×9 ಮಾಡಿದರೆ ಏನಾಗುತ್ತದೆ? 6×9 = 54, ಕೈಲಾಯಿದು ಇಳಿತು. 9×3 = 27, 32, 324 ಆಯಿತು. ಅಂದರೆ ನಾವು ಇದನ್ನು ಯಾವ ರೀತಿ ಹೊಡೆಯಬಹುದು ಅಂದ್ರೆ, ಎಂತ 324 ಇದೆ, +324 −36×-9 ಗುಣಾಕಾರ ಮಾಡಿದರೆ ನಮಗೇನು ಸಿಗುತ್ತದೆ? 324 ಸಿಗುತ್ತದೆ. ಆದುದರಿಂದ −36×-9×+324 ಸಮನಾಗಿದೆ, 0 ಆಯಿತು. ಹೌದಾ? ಈಗ ನೋಡಿ ಈ −36 ಮತ್ತು −9 ಎರಡನ್ನು ಸೇರಿಸಿದರೆ ಏನಾಯಿತು? -45 ಬರುತ್ತದೆ. ಈಗ ನಾವು ಎರಡು ಗುಂಪುಗಳನ್ನು ಮಾಡಿಕೊಳ್ಳೋಣ. ಮೊದಲನೇ ಗುಂಪು ಇದೊಂದು ಮೊದಲನೇ ಗುಂಪು, ಎರಡು ಗುಂಪುಗಳನ್ನು ಮಾಡೋಣ.
ಮೊದಲೇ ಗುಂಪಿನಲ್ಲಿ ಎಕ್ಸ್ ಅನ್ನು ಕಾಮನ್ ಆಗಿ ಹೊರಗೆ ತೆಗೆದಾಗ ಒಳಗಡೆ ಏನು ಉಳಿಯುತ್ತದೆ ಎಕ್ಸ್ ಉಳಿಯುತ್ತದೆ ಮೈನಸ್ 36 ಉಳಿಯುತ್ತದೆ ಎರಡನೇ ಗುಂಪಿನಲ್ಲಿ 9 ಅನ್ನು ಹೊರಗೆ ತೆಗೆದಾಗ ಎಕ್ಸ್ ಮೈನಸ್ 36 ಉಳಿಯುತ್ತದೆ ಈಸ್ ಈಕ್ವಲ್ ಟು 0 ಆಗುತ್ತದೆ ನಾನು ಇಲ್ಲೇ ಕಂಟಿನ್ಯೂ ಮಾಡ್ತೇನೆ ಎಕ್ಸ್ ಮೈನಸ್ 36 ಇದನ್ನು ಯಾವ ರೀತಿ ಬರೆಯಬಹುದು ಅಂದ್ರೆ ಎಕ್ಸ್ ಮೈನಸ್ 36 ಸಮನಾಗಿದೆ 0 ಅಥವಾ ನೋಡಿ ಎಕ್ಸ್ ಬ್ರಾಕೆಟ್ ಎರಡು ಬ್ರಾಕೆಟ್ ಗಳಲ್ಲಿ ಒಂದು ಬ್ರಾಕೆಟ್ ಅನ್ನು ನಾವು ಕಾಮನ್ ಆಗಿ ತೆಗೆದುಕೊಳ್ಳೋಣ ಎಕ್ಸ್ ಮೈನಸ್ 36 ಸಮನಾಗಿದೆ 0 ಆಯ್ತು ಇನ್ನೊಂದು ಬ್ರಾಕೆಟ್ ನ ಒಳಗಡೆ ಏನು ಉಳಿದಿದೆ ಎಕ್ಸ್ ಮೈನಸ್ 9 ಸಮನಾಗಿದೆ 0 ಇದೆ ಈಗ ಎಕ್ಸ್ ಸಮನಾಗಿದೆ 36 ಆಯ್ತು ಹೌದಾ ಎಕ್ಸ್ ಸಮನಾಗಿದೆ 36 ಎಕ್ಸ್ ಸಮನಾಗಿದೆ 9 ಆಯ್ತು ಅಂದ್ರೆ ಎಕ್ಸ್ ನ ಬೆಲೆ 9 ಅಥವಾ 36 ಆಯ್ತು ಅಂದ್ರೆ ಜಾನ್ ನ ಬಳಿಯಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತದೆ ಜಾನ್ ನ ಬಳಿಯಲ್ಲಿರುವ ಎಕ್ಸ್ ನಾವು ಎಕ್ಸ್ ಅನ್ನು 36 ಎಂದು ತೆಗೆದುಕೊಂಡಾಗ ಜಾನ್ ನ ಬಳಿಯಲ್ಲಿರುವ ಗೋಲಿಗಳ ಸಂಖ್ಯೆ ಏನಿದೆ ಜಾನ್ ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಇರುವ ಗೋಲಿಗಳ ಸಂಖ್ಯೆ ಎಷ್ಟಾಗುತ್ತದೆ 36 ಯಾಕಂದ್ರೆ ಜಾನ್ ನ ಬಳಿಯಲ್ಲಿರುವ ಗೋಲಿಗಳು ಎಷ್ಟಿವೆ ಎಕ್ಸ್ ಇವೆ ಜೀವಂತಿಯ ಬಳಿಯಲ್ಲಿರುವ ಗೋಲಿಗಳು ಜೀವಂತಿಯ ಬಳಿ ಇರುವ ಗೋಲಿಗಳು ಸಮನಾಗಿದೆ ಏನಿದೆ 45 ಮೈನಸ್ ಎಕ್ಸ್ ಇದೆ 45 ಕ್ಕೆ 45 ಇಡೋಣ ಎಕ್ಸ್ ಏನಿದೆ 36 ಅನ್ನು ತೆಗೆದುಕೊಂಡಿದ್ದೆ ಮೊದಲು 36 ಹಾಕಿ 45 ರಲ್ಲಿ 36 ಹಾಕಿದ್ರೆ 9 ಆಯ್ತು ಈ 36 + 95 ಎರಡನ್ನು ಕೂಡಿಸಿದಾಗ ನಮಗೆ ಒಟ್ಟು ಗೋಲಿಗಳ ಸಂಖ್ಯೆ ದೊರೆಯುತ್ತದೆ ವಿದ್ಯಾರ್ಥಿಗಳೇ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ನೋಡಿ ಅವರಿಬ್ಬರ ಬಳಿಯಲ್ಲಿರುವ ಒಟ್ಟು ಗೋಲಿಗಳ ಸಂಖ್ಯೆ ಎಷ್ಟಿದೆ 45 ಇದೆ ಅದರಿಂದ ಈ ರೀತಿ ನಾವು ನಿತ್ಯ ಜೀವನದಲ್ಲಿ ಬರ್ತಕ್ಕಂತ ಇಂತಹ ಸಮಸ್ಯೆಗಳಿಗೆ ವರ್ಗ ಸಮೀಕರಣಗಳ ಸಮಸ್ಯೆ ವರ್ಗ ಸಮೀಕರಣಗಳ ಒಂದು ಪರಿಹಾರದ ಮೂಲಕ ಏನು ಮಾಡಬಹುದು ಆ ಸಮಸ್ಯೆಗಳನ್ನು ನಾವು ಅರಿತುಕೊಳ್ಳಬಹುದು ಅಥವಾ ಆ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಹಿಡಿಯಬಹುದು ಬರೆದುಕೊಳ್ಳಿ ವಿದ್ಯಾರ್ಥಿಗಳೇ